ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆವೀಕರಣ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಆವೀಕರಣ ಅಂದ್ರೆ ಏನು? ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಅಂತ ತಗೊಳ್ಕೊಂಡು ಶಾಹಿಯನ್ನು ತಗೊಂಡಿದ್ದೀವಿ. ಏನ್ ತಗೊಂಡಿದೀವಿ? ಶಾಹಿಯನ್ನ ತಗೊಂಡಿದ್ದೀವಿ. ಇದಕ್ಕೆ ನಾವು ಶಾಹಿ ಅಂತ ಹೇಳ್ತೀವಿ. ಓಕೆ, ಶಾಹಿಯನ್ನ ಏನ್ ಮಾಡಿದ್ವಿ? ಈ ಸೆಟಪ್ ಹೆಂಗ್ ಮಾಡಿದ್ವಿ ನಾವು? ಓಕೆ, ಒಂದು ಬೀಕರ್ ನ ತೆಗೆದುಕೊಂಡು ಅದರ ಅರ್ಧದಷ್ಟು ನೀರು ತೆಗೆದುಕೊಂಡು ಅದರ ಮೇಲೆ ವಾಚ್ ಗ್ಲಾಸ್ ಹಾಕಿ ಆ ವಾಚ್ ಗ್ಲಾಸ್ ಮೇಲೆ ಸ್ವಲ್ಪ ಶಾಹಿಯನ್ನ ಹಾಕಿದೀವಿ. ಏನ್ ಹಾಕಿದೀವಿ? ಶಾಹಿಯನ್ನ ಹಾಕಿ ಕೆಳಗಡೆ ನಾವು ಸ್ಪಿರಿಟ್ ಲ್ಯಾಂಪ್ ಇಂದ ಅದನ್ನ ಬೆಂಕಿಯನ್ನ ಹಚ್ಚಿದೀವಿ. ಅದರಿಂದ ನಾವು ಕಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿದೀವಿ. ಕಾಯಿಸ್ಲಿಕ್ಕೆ ಪ್ರಾರಂಭ ಆದಾಗ ಇಲ್ಲಿ ಶಾಹಿಯಲ್ಲಿರುವಂತಹ ನೀರಿನ ಅಣುಗಳು ಏನಾಗ್ತವೆ? ಆವಿ ಏನಾಗ್ತಾ ಇದೆ? ಶಾಹಿಯಲ್ಲಿರುವಂತಹ ಎಲ್ಲಾ ನೀರಿನ ಕಣಗಳು ಆವಿಯಾಗಿ ಹೋಗ್ತಾ ಇದೆ. ಸೊ ನೀರೆಲ್ಲ ಆವಿ ಆದ್ಮೇಲೆ ಇಲ್ಲಿ ಏನ್ ಉಳ್ಕೊಳ್ತಾ ಇದೆ? ನೀರಿನಲ್ಲಿ ಇರುವಂತಹ ವರ್ಣಕ ಅಥವಾ ಬಣ್ಣ ಏನಾಗಿದೆ ಅಲ್ಲಿ ಉಳ್ಕೊಂಡಿದೆ. ಇಲ್ಲಿ ತೋರಿಸ್ಬಾಯಿ, ಇಲ್ಲಿ ಬಾ ಒಂದ್ ನಿಮಿಷ ನೋಡಿ. ಓಕೆ, ಇದನ್ನ ನಾವು ಈ ಸೆಟಪ್ ಅನ್ನ ಮಾಡಿದ್ವಿ. ಸೆಟಪ್ ಅನ್ನ ಮಾಡಿದ ನಂತರ ಇಲ್ಲಿ ಆ ಏನು ಶಾಹಿ ಇತ್ತಲ್ವಾ, ಶಾಹಿಯಲ್ಲಿರುವಂತ ನೀರೆಲ್ಲ ಆವಿಯಾಗಿ ಹೋಗ್ಬಿಟ್ಟಿದೆ. ಈಗ ಕಾಣಿಸ್ತಾ ಇದೆಯಾ ನೀರಿದೆಯಾ? ಏನಾದ್ರೂ ಇದರಲ್ಲಿ ನೀರಿಲ್ಲ ಅಂದ್ರೆ ಇದರಲ್ಲಿ ಇರುವಂತಹ ಘಟಕಗಳನ್ನ ಬೇರ್ಪಡಿಸಿದ್ವಿ ನಾವು. ಇದರಲ್ಲಿ ಇರುವಂತಹ ವಿವಿಧ ಘಟಕಗಳನ್ನ ಬೇರ್ಪಡಿಸಿದ್ವಿ ಅಂದ್ರೆ ಯಾವ ವಿಧಾನದ ಮೂಲಕ ಬೇರ್ಪಡಿಸಿದ್ವಿ? ಆವಿಕರಣ. ಯಾವ ವಿಧಾನ? ಆವಿಕರಣ ವಿಧಾನದ ಮೂಲಕ ಕೆಲವು ಮಿಶ್ರಣಗಳನ್ನ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಸಪರೇಟ್ ಮಾಡಬಹುದು ಅಂತ ಈ ಒಂದು ಎಕ್ಸ್ಪೆರಿಮೆಂಟ್ ನಮಗೆ ತಿಳಿಸ್ಕೊಡುತ್ತೆ. ಅರ್ಥ ಆಯ್ತಾ? ಓಕೆ, ಆಫ್ ಮಾಡು.